ಮಧ್ಯಾಹ್ನದೊಳಗೆ ಅಥವಾ ಸಂಜೆಯೊಳಗೆ ರಾಜೀನಾಮೆಯನ್ನು ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ನಾನು ರಾಜೀನಾಮೆಯನ್ನು ಕೊಡ್ತೀನಿ, ಪಕ್ಷಕ್ಕೆ ಮುಜುಗರ ತರಲ್ಲ. ಈಶ್ವರಪ್ಪ ಅವರು ಪಕ್ಷಕ್ಕೆ ಮುಜುಗರ ತರೋ ಕೆಲಸವನ್ನ ಮಾಡಲ್ಲ, ಸಂಘದ ಪ್ರಮುಖರಿಗೆ ನಿಲುವನ್ನ ಈ ರೀತಿಯಾಗಿ ಈಶ್ವರಪ್ಪ ಅವರು ಸ್ಪಷ್ಟಪಡಿಸಿದ್ದಾರೆ. ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ರಾಜೀನಾಮೆಗೆ ಈಶ್ವರಪ್ಪ ಅವರು ನಿರ್ಧಾರ ಮಾಡಿದ್ದಾರೆ. ಸೊ ಇದೀಗ ವಿಚಾರ ತುಂಬಾ ಈಸಿ ಆಯಿತು ಯಾರಿಗೆ, ಮುಖ್ಯಮಂತ್ರಿ ಬೊಮ್ಮಾಯಿ ಅವರೆಲ್ಲರಿಗೂ ಕೂಡ. ಇದೀಗ ಪಕ್ಷಕ್ಕೆ ಮುಜುಗರ ತರಲ್ಲ, ನಾನು ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಸಂಘದ ಪ್ರಮುಖರಿಗೆ ತಮ್ಮ ನಿಲುವನ್ನ ಈಶ್ವರಪ್ಪ ಅವರು ಸ್ಪಷ್ಟಪಡಿಸಿದ್ದಾರೆ. ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ರಾಜೀನಾಮೆಗೆ ಈಶ್ವರಪ್ಪ ಕೂಡ ನಿರ್ಧಾರ ಮಾಡಿದ್ದಾರೆ. ಅದು ಶಿವಮೊಗ್ಗದಲ್ಲ, ಬೆಂಗಳೂರಿನಲ್ಲ ಅನ್ನುವಂಥದ್ದು ಈಗ ಸಸ್ಪೆನ್ಸ್. ಬಿಜೆಪಿ ಶಿಸ್ತಿನ ಪಕ್ಷ ಅನ್ನುವಂಥದ್ದು ಇಲ್ಲಿ ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಎಷ್ಟೇ ಹಿರಿಯ ನಾಯಕರಿದ್ರೂ ಕೂಡ ಇಂತಹ ವಿಚಾರಗಳು ಬಂದಾಗ, ಪಕ್ಷಕ್ಕೆ ಮುಜುಗರ ಅಂತ ಬಂದಾಗ, ರಾಜೀನಾಮೆ ಕೊಡುವ ವಿಚಾರದಲ್ಲಿ ಹಿಂದೆ ಮುಂದೆ ನೋಡಲ್ಲ ಹೈಕಮಾಂಡ್ ಅನ್ನುವಂಥದ್ದು ಈಶ್ವರಪ್ಪ ಅವರ ವಿಚಾರದಲ್ಲೂ ಕೂಡ ಸಾಬೀತಾಗಿದೆ. ಓಕೆ, ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರವೀಶ್ ನೀಡ್ತಾರೆ. ರವೀಶ, ಈಗ ಅವರೇ ತಮ್ಮ ಸ್ಪಷ್ಟ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ ಸಂಘದ ಪ್ರಮುಖರಿಗೆ. ಸೊ ಅಲ್ಲಿಗೆ ಒಂದೊಂದು ಕ್ಲಿಯರ್ ತುಂಬಾ ಈಸಿ ಮಾಡಿಕೊಟ್ರು ಮುಖ್ಯಮಂತ್ರಿಗಳಿಗೆ ಮತ್ತು ಪಕ್ಷಕ್ಕೆ ಮುಜುಗರವನ್ನು ತಪ್ಪಿಸುವಲ್ಲಿ ಅಂತ. ಈಶ್ವರಪ್ಪನವರು ಯಾವುದೇ ವಿಚಾರ ಬಂದಂಥ ಸಂದರ್ಭದಲ್ಲೂ ಕೂಡ ಪದೇ ಪದೇ ಒಂದು ಮಾತನ್ನು ಹೇಳ್ತಿರ್ತಾರೆ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ನಾನು ಸಂಘದ ಶಿಸ್ತಿನ ಸಿಪಾಯಿ, ಶಿಸ್ತಿನ ಕಾರ್ಯಕರ್ತ, ಸಂಘ ಮತ್ತು ಪಕ್ಷದ ಹಾಕಿದ ಗೆರೆಯನ್ನು ನಾನು ದಾಟೋದಿಲ್ಲ ಅನ್ನೋ ಮಾತುಗಳನ್ನು, ಈ ವಿಚಾರದಲ್ಲೂ ಕೂಡ ಈಶ್ವರಪ್ಪನವರು ಅದೇ ನಡೆಯನ್ನು ಅನುಸರಿಸುತ್ತಾರಾ ಅನ್ನೋದ್ರ ಬಗ್ಗೆ ಬೇರೆ ಬೇರೆ ರೀತಿಯ ಚರ್ಚೆಗಳಿತ್ತು. ಈಗಾಗಲೇ ಬಂದಿರತಕ್ಕಂಥ ಮೂಲಗಳ ಪ್ರಕಾರ ಸಂಘದ ಪ್ರಮುಖರ ಜೊತೆಯೂ ಕೂಡ ಆ ಒಂದು ಮಾತುಕತೆಯನ್ನು ಈಶ್ವರಪ್ಪನವರು ನಡೆಸಿರ್ತಕ್ಕಂಥದ್ದು. ಯಾಕೆಂದರೆ ಚುನಾವಣಾ ವರ್ಷ ಆಗಿರೋದ್ರಿಂದ ಸಾಧಕ ಬಾಧಕಗಳನ್ನು ಕೂಡ ಲೆಕ್ಕ ಹಾಕ್ತಾರೆ. ಯಾಕೆಂದರೆ ಒಬ್ಬ ಹಿರಿಯನಿಂದ ಬೇರೆ ರೀತಿಯ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು ದೊಡ್ಡ ಮಟ್ಟದಲ್ಲಿ ಅನ್ನೋ ಒಂದು ಅರಿವು ಕೂಡ ಈಶ್ವರಪ್ಪನವರಿಗೆ ಇರುತ್ತೆ. ಈ ಕಾರಣದಿಂದಾಗಿ ಈಶ್ವರಪ್ಪನವರು ತಮ್ಮ ನಿಲುವನ್ನು ಪ್ರಕಟ ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿಯೇ ಈಶ್ವರಪ್ಪನವರು ಪಕ್ಷ ಮತ್ತು ಹೈಕಮಾಂಡ್ ಹೇಳಿದ ಸೂಚನೆಗೆ ನಾನು ಬದ್ಧನಾಗಿರ್ತೇನೆ, ನಾನು ರಾಜೀನಾಮೆಯನ್ನು ಕೊಡೋದಕ್ಕೆ ನಾನು ಬದ್ಧನಾಗಿರ್ತೇನೆ ಅನ್ನೋ ಮಾಹಿತಿಯನ್ನು ತಲುಪಿಸಿದ್ದಾರೆ. ಹಾಗಾಗಿ ಈಶ್ವರಪ್ಪನವರ ಆ ಒಂದು ಮಾತಿಗೆ ಸಂಘದವರು ಕೂಡ ಆ ಒಂದು ಯಾವುದೇ ರೀತಿಯ ಚಕಾರವನ್ನು ಎತ್ತಿಲ್ಲ. ಅಂದರೆ ಪ್ರಮುಖವಾಗಿರ್ತಕ್ಕಂಥದ್ದು ಸಾಧಕ ಬಾಧಕಗಳನ್ನು ನೋಡಿಕೊಂಡು ಮುನ್ನಡೆಯುವಂತೆ ಅವರು ಕೂಡ ತಿಳಿಸಿದ್ದಾರೆ. ಹಾಗಾಗಿ ಪಕ್ಷ ಸೂಚನೆಯ ಮೇರೆಗೆ ಈಶ್ವರಪ್ಪನವರು ಶಿವಮೊಗ್ಗದಲ್ಲೇ ರಾಜೀನಾಮೆ ಪ್ರಕಟ ಮಾಡ್ತಾರೋ ಅಥವಾ ನಲ್ವೋ ಅನ್ನೋದು ಕೂಡ ಸ್ಪಷ್ಟವಾಗಬೇಕಾಗಿದೆ. ಹಾಗಾಗಿ ಶಿವಮೊಗ್ಗದ ಸುದ್ದಿಗೋಷ್ಠಿಯಲ್ಲಿ ಎಲ್ಲವೂ ಕೂಡ ಕ್ಲಾರಿಟಿ ಸಿಗುತ್ತೆ ಅಂತಲೇ ಹೇಳ್ಬೋದು. ವಿದ್ಯಾ,